ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಬುಲೆಟಿನ್, ನಾನು ಜಯಶ್ರೀ. ಭಾರತ ದೇಶ ತನ್ನದೇ ಆದಂತಹ ನಾನಾ ರಾಜ್ಯದಲ್ಲಿ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿದೆ. ಆದರೆ ಕೇಂದ್ರ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಜಾರಿಗೆ ತರಲು ಮುಂದಾಗಿರುವುದು ಖಂಡನೀಯ ಎಂದು ಎಸ್ಐಒ ರಾಜ್ಯಾಧ್ಯಕ್ಷ ಜಿಶಾನ್ ಅಖಿಲ್ ಸಿದ್ದಿಕಿ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಭಾರತ ಕಾನೂನು ಆಯೋಗದವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೇಳಿದೆ. ಕೇಂದ್ರ ಸರ್ಕಾರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಜಾರಿಗೆ ತರುವ ಉದ್ದೇಶ ಏನೆಂದ್ರೆ ರಾಜಕೀಯ ಚದುರಂಗ ಎಂದು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು ಅಂತ ಹೇಳಿ ನಮ್ಗೆ ಇನ್ನೂ ಗೊತ್ತಿಲ್ಲ. ಸರ್ಕಾರ ಅದನ್ನು ಪಬ್ಲಿಕ್ ಡೊಮೈನಿಗೆ ಚರ್ಚೆಗೆ ಬಿಡುವ ಮುನ್ನ ಅದೇನಾಗಬೇಕಾಗಿತ್ತು, ಅದೇನಿದೆ ಅಂತೇಳಿ ಅಟ್ಲೀಸ್ಟ್ ಒಂದು ಪ್ರಪೋಸಲ್ ಕಾಪಿ ಆದರೂ ಕೊಡಬೇಕು. ಒಂದು ಅದು ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಅದನ್ನು ಕೊಡಬೇಕು. ಅದನ್ನು ಸರ್ಕಾರ ಇನ್ನೂ ಕೊಟ್ಟಿಲ್ಲ. ಆದರೆ ಅದ್ರ ಬಗ್ಗೆ ನಾವು ಈಗ ವೋಟ್ ಮಾಡೋರು ಅದ್ರ ಪರವಾಗಿನೂ ವೋಟ್ ಮಾಡ್ತಾ ಇದ್ದಾರೆ, ವಿರೋಧವಾಗಿನೂ ವೋಟ್ ಮಾಡ್ತಿದ್ದಾರೆ. ಲಾ ಕಮಿಷನ್ ಅವರು ಒಪಿನಿಯನ್ ಕೇಳಿದ್ದಾರೆ, ಅದಕ್ಕೆ ನಾವೆಲ್ಲ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಏನು ಅಂತ ಹೇಳಿದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳುವುದು ಕಾನ್ಸ್ಟಿಟ್ಯೂಷನ್ನ ಸೆಕ್ಷನ್ 44 ಅಲ್ಲಿ ಎಲ್ಲರಿಗೂ ಸಮಾನವಾದಂತೆ ನ್ಯಾಯ ಬೇಕು ಅಂತ ಹೇಳಿದ್ದಾರೆ. ಹೌದು, ಎಲ್ಲರಿಗೂ ಸಮಾನವಾದಂತೆ ನ್ಯಾಯ ಬೇಕು, ಇದನ್ನು ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಇದನ್ನು ಅಲ್ಲಗಳಿತಾ ಇಲ್ಲ ಯಾರು. ಎಲ್ಲರಿಗೂ ಸಮಾನ, ಈ ಸಮಾಜದಲ್ಲಿರುವಂತಹ ಎಲ್ಲ ಬಡವರಿಗೂ, ಶ್ರೀಮಂತರಿಗೂ, ಮೇಲ್ವರ್ಗದವರಿಗೂ, ಕೆಳವರ್ಗದವರಿಗೂ, ಮೇಲ್ಜಾತಿಯವರಿಗೂ, ಕೆಳಜಾತಿಯವರಿಗೂ ಎಲ್ರಿಗೆ ಸಮಾನವಾದಂತಹ ಕಾನೂನು ಬೇಕು. ಅವರು ಕಾನೂನು ಅದು ಸಮಾನವಾದಂತಹ ಕಾನೂನೇ ಬೇಕು ಎಲ್ರಿಗೂ. ಆದ್ರೆ ಅದನ್ನ ಅವರು ಇದು ಈ ಆದ್ರೆ ಭಾರತ ಅಂತ ಹೇಳುವಾಗ ಇದು ಬಹುಸಂಸ್ಕೃತಿಯ ನಾಡು, ಇಲ್ಲಿ ಸುಮಾರು ಆಚಾರ ವಿಚಾರಗಳಿರುವಂತ ನಾಡು, ಒಂದು ಜಾತ್ಯಾತೀತ ರಾಷ್ಟ್ರ, ಎಲ್ರಿಗೂ ಅವರದೇ ಆದಂತ ಧರ್ಮಗಳನ್ನು ಆಚರಣೆ ಮಾಡುವಂತ ಒಂದು ಸ್ವಾತಂತ್ರ್ಯ, ಎಲ್ರಿಗೂ ಅವರದೇ ಆದಂತ ವಿಚಾರಗಳನ್ನು, ಸಂಸ್ಕೃತಿಗಳನ್ನು, ಬೇರೆ ಬೇರೆ ರೀತಿಯಾದಂತ ವಿಚಾರಗಳನ್ನು ಆಚರಣೆ ಮಾಡುವಂತ ಒಂದು ಸ್ವಾತಂತ್ರ್ಯ ಈ ದೇಶದಲ್ಲಿದೆ ಅಂತೇಳಿ ಇಲ್ಲಿ ಹಲವಾರು ಸಂಸ್ಕೃತಿಗಳು ಬೇರೆ ಬೇರೆ ಇದ್ದಾವೆ. ಒಂದು ನಾರ್ತ್ ಈಸ್ಟಿಗೆ ಹೋದಾಗ ಅಲ್ಲಿರುವಂಥ ಕೆಲವೊಂದು ಕಾನೂನುಗಳೇ ಬೇರೆ ಇದ್ದಾವೆ, ಅದು ಲಾಗಳೇ ಬೇರೆ ಇದ್ದಾವೆ. ನೀವು ಇದೇ ರೀತಿಯಾಗಿ ಸೌತ್ ಇಂಡಿಯಾಕ್ಕೆ ಬಂದಾಗ, ದಕ್ಷಿಣ ಭಾರತಕ್ಕೆ ಬಂದಾಗ ಅಲ್ಲಿ ತನ್ನದೇ ಆದಂಥ ಅವ್ರದ್ದು ಆಚಾರ ವಿಚಾರಗಳಿದ್ದಾವೆ. ಹಲವಾರು ಈ ಗುಜರಾತಿನಲ್ಲಿ ತಮ್ಮದೇ ಆದಂಥ ಆಚಾರ ವಿಚಾರಗಳನ್ನು ಅವ್ರು ಮಾಡ್ತಾರೆ. ಆದ್ದರಿಂದ ಇದು ಕೇವಲ ಒಂದು ಗಿಮಿಕ್ ಅನ್ನಾಗಿ ಇದನ್ನು ಮಾಡದೆ ಇದೇನು, ಇದು ಯಾಕಾಗಿದೆ ಅಂತೇಳಿ ಮೊದಲು ಸರ್ಕಾರ ನಮ್ಮ ಮುಂದೆ ಇಡಬೇಕಾಗ್ತದೆ. ಅದೇನು, ಯಾಕಾಗಿ ನಾವು ಇದನ್ನು ತರ್ತಾ ಇದ್ದೀವಿ, ಇದರಲ್ಲಿ ಏನಿದೆ ಅಂತೇಳಿ ಫಸ್ಟ್ ಹೇಳಬೇಕು. ಇದು ಯಾವ ರೀತಿಯಾಗಿ ಅಂತೇಳಿದರೆ, ಎಮ್ಮೆಯನ್ನು ನೀರಿನಲ್ಲಿಟ್ಟು ವ್ಯಾಪಾರ ಮಾಡಿ ಅಂತ ಹೇಳಿದ ಹಾಗೆ, ಬರೇ ಮುಖ ಅಷ್ಟೇ ಕಾಣ್ತಾ ಇದೆ, ನೀವು ಅದ್ರದ್ದು ರೇಟ್ ಹೇಳಿ ಅಂತ ಹೇಳ್ತಿದ್ದಾರೆ ಇವರೆಲ್ಲ. ಇದು ಎಷ್ಟು ವಿಪರ್ಯಾಸ ಅಂತ ಹೇಳಿದರೆ, ನೀವು ಒಂದು ದೇಶದ ಕಾನೂನನ್ನು ರಚನೆ ಮಾಡ್ತಾ ಇದ್ದೀರಾ, ಒಂದು ಪ್ರಜಾಪ್ರಭುತ್ವದ ದೇಶದ ಕಾನೂನು ರಚನೆ ಮಾಡ್ತಾ ಇದ್ದೀರಾ. ಫಸ್ಟ್ ಅದರ ಸ್ಟೇಕ್ ಹೋಲ್ಡರ್ಸ್ದು ಮೀಟಿಂಗ್ ಆಗಬೇಕು, ಆ ಸಮುದಾಯದ ಪ್ರತಿನಿಧಿಗಳ ಮೀಟಿಂಗ್ ಆಗಬೇಕು. ಆಗಿದೆಯಾ? ಚರ್ಚೆಗಳಾಗಬೇಕು, ಸಂವಾದ ಆಗಬೇಕು. ಪ್ರಜಾಪ್ರಭುತ್ವ ನಿಂತಿರುವುದೇ ಸಂವಾದದ ಮೇಲೆ, ಚರ್ಚೆಯ ಮೇಲೆ. ಆ ಚರ್ಚೆಗಳನ್ನು ಮಾಡದೆ ಏನು ಮಾಡದೆ ನಾವು ಅದನ್ನು ಲಾಗು ಮಾಡ್ತೀವಿ ಅಂತ ಹೇಳ್ತಾ ಇರೋದು ನೀವು ಮಾಡ್ತಾ ಇರುವಂಥದ್ದು ಚುನಾವಣಾ ಗಿಮಿಕ್ ಅಂತೇಳಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯನ್ನು ಇವರು ಒಂದು ಚುನಾವಣಾ ಗಿಮಿಕ್ ಆಗಿ ಬಳಸಿದ್ರು, ಅದೇ ರೀತಿಯಾಗಿ ಇದನ್ನು ಬಳಸ್ತಾ ಇದ್ದಾರೆ. ಇವತ್ತಿಗೂ ಆ ಪುಲ್ವಾಮಾ ದಾಳಿಯಲ್ಲಿ ಸತ್ತಂಥ ಸೈನಿಕರಿಗೆ ಅಷ್ಟು ಪ್ರಮಾಣದ RDX ಎಲ್ಲಿಂದ ಬಂತು ಅಂತೇಳಿ ನಮಗಿನ್ನೂ ಗೊತ್ತಾಗಿಲ್ಲ. ಅಷ್ಟು ಪ್ರಮಾಣದ RDS ಎಲ್ಲಿಂದ ಬಂತು ಅಂತೇಳಿ ಸರ್ಕಾರನೇ ಇವತ್ತು ಹೇಳ್ತಾ ಇಲ್ಲ. ಎಲ್ಲಿ ಅದರ ಬಗ್ಗೆ ಎಲ್ಲಿ ಯಾವ ಒಂದು ಸಂಶೋಧನೆ ಆಗ್ತಾ ಇದೆ, ಯಾವ ಇನ್ಸ್ಪೆಕ್ಷನ್ ಏನು ನಡೀತಾ ಇದೆ ಅದ್ರ ಬಗ್ಗೆ, ಅದು ಆಗ್ತಾ ಇಲ್ಲ.